ಲಘು ಊಟ ತಿನ್ನೋದ್ರಿಂದ ನಿಮಗೆ ಜಡತೆ ಆಗದಿರಬಹುದು ಆದರೆ ಜೀರ್ಣಕ್ರಿಯೆಯನ್ನು ನಿಲ್ಲಿಸೋಕಾಗಲ್ಲ ನಿಮ್ಮ ಗರಿಷ್ಠ ಸಾಮರ್ಥ್ಯದಲ್ಲಿರಬೇಕು ಅಂದ್ರೆ ಒಂದೂರೆ ಎರಡು ಗಂಟೆಗಳಲ್ಲಿ ಹೊಟ್ಟೆ ಖಾಲಿಯಾಗಬೇಕು ಹೊಟ್ಟೆಯಲ್ಲಿ ಆಹಾರ ಇದ್ದಾಗ ವಿಸರ್ಜನಾ ವ್ಯವಸ್ಥೆ ಬಹುತೇಕ ಸ್ಥಗಿತವಾಗಿರುತ್ತೆ ದೊಡ್ಡ ಕರುಳು ಸ್ವಚ್ಛವಾಗಿಲ್ಲ ಅಂದ್ರೆ ಸಮಸ್ಯೆಯನ್ನು ತಂದುಕೊಳ್ತೀರಿ ದೇಹವನ್ನ ಒಳಗಿನಿಂದ ತಿಳ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೊಟ್ಟೆಯಲ್ಲಿ ಆಹಾರ ಇದ್ದಾಗ ದೇಹಕ್ಕೆ ಹೇಗನಿಸುತ್ತೆ ಹೊಟ್ಟೆ ಖಾಲಿ ಇದ್ದಾಗ ಹೇಗನಿಸುತ್ತೆ ಅಂತ ಸುಮ್ಮನೆ ನೋಡಿ ನೀವು ನೋಡ್ತೀರಿ ಹೊಟ್ಟೆ ಖಾಲಿ ಇದ್ದಾಗ ದೇಹ ಮೆದುಳು ತನ್ನ ಗರಿಷ್ಠ ಸಾಮರ್ಥ್ಯದಲ್ಲಿ ಕೆಲಸ ಮಾಡುತ್ತೆ ಜೀರ್ಣ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಆಹಾರ ಸಂಸ್ಕರಣೆ ಆಗುತ್ತಿದ್ರೆ ನಿರ್ದಿಷ್ಟ ಪ್ರಮಾಣದ ಶಕ್ತಿ ಸಹಜವಾಗಿ ಅಲ್ಲಿಗೆ ಹೋಗುತ್ತೆ ಹಾಗಾಗಿ ನಿಮ್ಮ ದೇಹ ಮತ್ತು ಮೆದುಳು ತನ್ನ ಗರಿಷ್ಠ ಮಟ್ಟದಲ್ಲಿ ಕೆಲಸ ಮಾಡಲ್ಲ ಲಘು ಊಟ ತಿನ್ನುತ್ತಾ ಇರೋದ್ರಿಂದ ಜಡತೆ ಆಗದಿರಬಹುದು ಆದರೆ ಜೀರ್ಣಕ್ರಿಯೆಯನ್ನು ನಿಲ್ಲಿಸೋಕಾಗೋದಿಲ್ಲ ಬೇರೆ ಪ್ರಾಣಿಗಳಿಗೆ ತಿಂದ ಮೇಲೆ ಜೀರ್ಣಕ್ರಿಯೆ ಆಗುತ್ತಿರುವಾಗ ಅವು ಕೂತ್ಕೊಳ್ಳುತ್ತವೆ ಅವು ಕೂತ್ಕೊಳ್ಳುತ್ತವೆ ಯಾಕಂದ್ರೆ ಉಳಿದ ಸಂಗತಿಗಳಿಗೆ ಸಾಕಷ್ಟು ಶಕ್ತಿ ಇರಲ್ಲ ಸಸ್ಯಾಹಾರಿ ಮಾಂಸಾಹಾರಿ ಯಾವುದೇ ಪ್ರಾಣಿಯಾಗಲಿ ತಿಂದ ನಂತರ ಕೂತ್ಕೊಳ್ಳುತ್ತವೆ ಮನುಷ್ಯನಲ್ಲೂ ಕೂಡ ಆ ಅಗತ್ಯ ಸಹಜವಾದದ್ದು ತಿಂದ ಮೇಲೆ ಕೂರೋಕೆ ಬಯಸ್ತಾನೆ ಯಾಕಂದ್ರೆ ಉಳಿದ ಸಂಗತಿಗಳಿಗೆ ಸಾಕಷ್ಟು ಶಕ್ತಿ ಇಲ್ಲ ದಿನವಿಡೀ ಸ್ವಲ್ಪ ಸ್ವಲ್ಪ ತಿಂದು ಕ್ರಿಯಾಶೀಲರಾಗಿರಬಹುದು ಅಂದುಕೊಂಡಿರ್ತೀರಿ ಸಾಧ್ಯ ಆದರೆ ಗರಿಷ್ಠ ಸಾಮರ್ಥ್ಯದಲ್ಲಿರಲ್ಲ ಗರಿಷ್ಠ ಸಾಮರ್ಥ್ಯದಲ್ಲಿರಬೇಕು ಅಂದ್ರೆ ನಿಮ್ಮ ದೇಹ ಮತ್ತು ಚಯಾಪಚಯಗಳು ಹೇಗಿರಬೇಕು ಅಂದ್ರೆ ಏನೇ ತಿಂದ್ರು ಏನನ್ನೇ ತಿಂದ್ರು ಒಂದೂವರೆ ಎರಡೂವರೆ ಗಂಟೆಗಳಲ್ಲಿ ನಿಮ್ಮ ಹೊಟ್ಟೆ ಖಾಲಿಯಾಗಬೇಕು ಯೋಗ ಯಾವಾಗಲೂ ಒತ್ತಿ ಹೇಳೋದು ಇದನ್ನೇ ಒಂದೂವರೆ ಎರಡು ಗಂಟೆಗಳಲ್ಲಿ ಹೊಟ್ಟೆ ಖಾಲಿಯಾಗಬೇಕು ಸ್ಟಮಕ್ ಬೀಂಗ್ ಎಂಪ್ಟಿ ಡಸ್ ನಾಟ್ ಮೀನ್ ಹಂಗರ್ ಹೊಟ್ಟೆ ಖಾಲಿ ಇರೋದ್ರ ಅರ್ಥ ಹಸಿವು ಅಂತಲ್ಲ ಶಕ್ತಿಯ ಮಟ್ಟ ಕಡಿಮೆಯಾದಾಗ ಮಾತ್ರ ಹಸಿವಾಗುತ್ತೆ ಇಲ್ಲಾಂದ್ರೆ ಹೊಟ್ಟೆ ಖಾಲಿ ಇರಬೇಕು ಹೊಟ್ಟೆ ಖಾಲಿ ಇದ್ದಾಗ ಮಾತ್ರ ಹೊಟ್ಟೆ ಅಂದ್ರೆ ಜಠರ ಆಹಾರ ಅಲ್ಲಿಂದ ಕರುಳಿನ ಬೇರೆ ಭಾಗಕ್ಕೆ ಹೋಗಿರಬಹುದು ಕರುಳಲ್ಲಿ ಆಗುವ ಪ್ರಕ್ರಿಯೆ ಬೇರೆ ಅದು ಜೀರ್ಣಕ್ರಿಯೆ ಅಲ್ಲ ಅದು ರಕ್ತಗತವಾಗುವುದು ಅಲ್ಲಿ ಹೆಚ್ಚು ಶಕ್ತಿ ಬೇಕಾಗಲ್ಲ ಬೇಕಾಗೋದು ಜೀರ್ಣಕ್ರಿಯೆಗೆ ಆಹಾರ ಜಠರದಲ್ಲಿರುವಾಗ ಆ ಸಮಯದಲ್ಲಿ ನಿಮ್ಮ ಚಟುವಟಿಕೆಯನ್ನು ಕಡಿಮೆ ಇಟ್ಕೊಳ್ಳೋದು ಉತ್ತಮ ದಿನವಿಡೀ ಜಠರದಲ್ಲಿ ಆಹಾರ ಇದ್ರೆ ಜೀವನದ ನಿಮ್ಮ ಸಂಪೂರ್ಣ ಸಾಮರ್ಥ್ಯನೇ ಕುಗ್ಗಿಸ್ತೀರಿ ಇನ್ನೊಂದು ವಿಷಯ ಹೊಟ್ಟೆಯಲ್ಲಿ ಆಹಾರ ಇರುವಾಗ ಜೀರ್ಣಕ್ರಿಯೆ ನಡೆಯುತ್ತಿರುವಾಗ ವಿಸರ್ಜನಾ ವ್ಯವಸ್ಥೆ ಬಹುತೇಕ ಸ್ಥಗಿತವಾಗಿರುತ್ತೆ ಕೊನೆಯ ಪಕ್ಷ 80% ವಿಸರ್ಜನಾ ವ್ಯವಸ್ಥೆ ಅಂದಾಗ ಕೋಶೀಯ ಮಟ್ಟದಲ್ಲಿ ದೇಹದ ಶುದ್ಧೀಕರಣ ಆಗುತ್ತಿರುತ್ತೆ ಅದು ಸ್ಥಗಿತವಾಗುತ್ತೆ ಕೊನೆಯ ಪಕ್ಷ 80% ಇನ್ನೊಂದು ಅರ್ಥದಲ್ಲಿ ದೇಹದಿಂದ ಯಾವೆಲ್ಲ ಅಶುದ್ಧತೆಗಳು ಹೊರಹೋಗಬೇಕು ಅವು ಹೊರಹೋಗಲ್ಲ ಕಾಲಾಂತರದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಪದೇ ಪದೇ ತಿಂತಾ ಇದ್ರೆ ಕರುಳಿನಿಂದಾಗುವ ವಿಸರ್ಜನೆ ಕೂಡ ಸರಿಯಾಗಿ ಆಗೋಲ್ಲ ಯಾಕಂದ್ರೆ ತ್ಯಾಜ್ಯಗಳು ನಿರ್ದಿಷ್ಟ ಸಮಯದಲ್ಲಿ ದೊಡ್ಡ ಕರುಳಿಗೆ ಬರಲ್ಲ ಬೇರೆ ಬೇರೆ ಸಮಯದಲ್ಲಿ ಬರುತ್ತೆ ಅದರಿಂದ ಕೂಡ ಸಮಸ್ಯೆ ಆಗತ್ತೆ ದಿನವಿಡೀ ದೊಡ್ಡ ಕರುಳು ಕೂಡ ಸ್ವಚ್ಛವಾಗಿರಲ್ಲ ಅದು ಸ್ವಚ್ಛವಾಗಿಲ್ಲ ಅಂದ್ರೆ ಸಮಸ್ಯೆಗಳನ್ನು ತಂದುಕೊಳ್ತೀರಿ ಅದು ಯಾವಾಗಲೂ ಸ್ವಚ್ಛವಾಗಿರಬೇಕು ಯೋಗದಲ್ಲಿ ಇದಕ್ಕೆ ಅಗಾಧವಾದ ಪ್ರಾಮುಖ್ಯತೆ ಇದೆ ಯಾವುದೇ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ನೋಡಿ ಆಯುರ್ವೇದಿಕ್ ಡಾಕ್ಟರ್ ಅಥವಾ ಸಿದ್ಧವೈದ್ಯರ ಹತ್ರ ಹೋದ್ರೆ ಮೊದಲು ಲೂಸ್ ಮೋಷನ್ ಮಾಡಿಸ್ತಾರೆ ಯಾಕಂದ್ರೆ ಅವರಿಗೆ ಗೊತ್ತು ಬಹುತೇಕ ನಿಮ್ಮ ಸಮಸ್ಯೆಗಳು ಸ್ವಚ್ಛವಿರದ ದೊಡ್ಡ ಕರುಳಿನಿಂದ ಅಂತ ಇಂದು ಜನರು ತಿಂತಿರೋ ರೀತಿಯಲ್ಲಿ ಅದನ್ನು ಸ್ವಚ್ಛವಾಗಿಡೋದು ದೊಡ್ಡ ಸವಾಲಾಗಿದೆ ನೀವು ಒಂದು ಊಟವನ್ನು ಮಾಡಿದರೆ ನಾವು ಸಾಮಾನ್ಯ ಹಾಗೆ ಮಾಡೋದು ಒಂದು ಪೂರ್ಣ ಊಟ ನಂತರ ಏನೂ ತಿನ್ನಲ್ಲ ಅಥವಾ ತುಂಬ ಕ್ರಿಯಾಶೀಲವಾಗಿದ್ದರೆ ಹಣ್ಣು ಅಥವಾ ಇನ್ನೇನಾದರೂ ತಿಂತೀವಿ ಇದರಿಂದ ದೊಡ್ಡ ಕರುಳು ಯಾವಾಗಲೂ ಸ್ವಚ್ಛವಾಗಿರುತ್ತೆ ಜನರು ಇದನ್ನು ಪ್ರಯತ್ನಿಸಬೇಕು ಒಂದಿನ ಅದನ್ನು ಪೂರ್ತಿ ಸ್ವಚ್ಛವಾಗಿಸಿ ಹೇಗನ್ಸುತ್ತೆ ಅಂತ ನೋಡಬೇಕು ದಿಢೀರನೆ ನಿಮ್ಮಲ್ಲೇನೋ ಹಗುರವಾದ ಸುಂದರವಾದ ಭಾವ ಪ್ರತಿದಿನ ನಿಮಗೆ ಹಾಗನ್ನಿಸಬೇಕು